ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್, ಮೈಕ್ರೋಸಾಫ್ಟ್ ಮಾಲೀಕ ಬಿಲ್ ಗೇಟ್ಸ್, ಫೇಸ್ಬುಕ್ ಮಾಲೀಕರಾದಂತಹ ಮಾರ್ಕ್ ಜುಕರ್ಬರ್ಗ್, ಯಾಕೆ ಇವರೆಲ್ಲ ಹಿಂದೂ ಧರ್ಮವನ್ನ ನಂಬುತ್ತಾರೆ ಹಾಗೂ ಹಿಂದೂ ಧರ್ಮವನ್ನ ಫಾಲೋ ಮಾಡುತ್ತಿದ್ದಾರೆ? ಇವರಷ್ಟೇ ಅಲ್ಲ, ದೊಡ್ಡ ದೊಡ್ಡ ಹಾಲಿವುಡ್ ಸ್ಟಾರ್ಗಳು, ಬಿಸ್ನೆಸ್ ಮನ್ಗಳು ಇತ್ತೀಚೆಗೆ ಹಿಂದೂ ಧರ್ಮದಲ್ಲಿ ಅತಿಯಾದ ನಂಬಿಕೆಯನ್ನಿಟ್ಟು ತಮ್ಮ ಮನೆಗಳಲ್ಲಿ, ತಮ್ಮ ಆಫೀಸುಗಳಲ್ಲಿ ದೀಪಾವಳಿ, ದಸರಾ, ಗಣೇಶನ ಇಡುವ ಪದ್ಧತಿಯನ್ನ ರೂಢಿ ಮಾಡಿಕೊಂಡಿದ್ದಾರೆ. ಅವರಷ್ಟೇ ಯಾಕೆ, ಅಮೆರಿಕದ ಪ್ರೆಸಿಡೆಂಟ್ ಹಲವಾರು ವರ್ಷಗಳಿಂದ ದೀಪಾವಳಿಯನ್ನ ವೈಟ್ ಹೌಸ್ನಲ್ಲೇ ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ಅನ್ನುವುದಕ್ಕೆ ಹಿಂದೂ ಧರ್ಮದ ಶ್ರೇಷ್ಠತೆಯ ಬಗ್ಗೆ ನಾವು ಜಾಸ್ತಿ ಹೇಳಬೇಕಾಗಿಲ್ಲ. ಯಾಕೆ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಹಿಂದೂ ಧರ್ಮವನ್ನು ಅನುಸರಿಸುತ್ತಿದ್ದಾರೆ? ಯಾಕೆ ಬೇರೆ ರಾಷ್ಟ್ರಗಳು ಹಿಂದೂ ಧರ್ಮವನ್ನ ಫಾಲೋ ಮಾಡುತ್ತಿವೆ? ಯಾರೆಲ್ಲ ಹಸ್ತಿಗಳು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಎನ್ನುವ ರೋಚಕ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ರ್ಯಾಂಬೋ ಅಥವಾ ಫಸ್ಟ್ ಬ್ಲಡ್ ಚಿತ್ರಗಳನ್ನು ನೋಡಿದವರು ಸಿಲ್ವರ್ ಸ್ಟನ್ ಸ್ಟಲನ್ ಬಗ್ಗೆ ಗೊತ್ತೇ ಇರುತ್ತದೆ. ಕೆಲವು ವರ್ಷಗಳ ಹಿಂದೆ ತಮ್ಮ ಮಗನನ್ನು ಕಳೆದುಕೊಂಡಾಗ ಅವರ ಮಗನ ಆತ್ಮ ಇನ್ನೂ ತಮ್ಮೊಂದಿಗಿದೆ ಎಂದು ಭಾವಿಸಿಕೊಂಡಿದ್ದರು. ಇದೇ ಕಾರಣ ಅವರು ತಮ್ಮ ಮಗನ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಮೋಕ್ಷ ಸಿಗಲಿ ಎಂದು ವಾರಣಾಸಿಗೆ ಬರುತ್ತಾರೆ. ಬಂದು ಅಲ್ಲಿ ಮಗನ ಪಿಂಡದಾನವನ್ನು ಮಾಡುತ್ತಾರೆ. ಆಗ ಅವರು ತಮ್ಮ ಆತ್ಮಕ್ಕೆ ಹಾಗೂ ತಮ್ಮ ಜೀವನಕ್ಕೆ ಹೊಸ ಜ್ಞಾನೋದಯವಾಯಿತು ಎಂದು ನಂಬಿದ್ದಾರೆ. ಇದೇ ಕಾರಣ ಅವರು ಅಂದಿನಿಂದ ಹಿಂದೂ ಧರ್ಮವನ್ನ ತಮ್ಮ ಕ್ರೈಸ್ತ ಧರ್ಮದ ಜೊತೆಗೆ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಮಾರ್ಕ್ ಜುಕರ್ಬರ್ಗ್ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ನೀವು ಬಳಸುತ್ತಿರುವಂತಹ ಫೇಸ್ಬುಕ್, ವಾಟ್ಸಪ್ ಹಾಗೂ ಇನ್ಸ್ಟಾಗ್ರಾಮ್ನ ಮಾಲೀಕರು. ತಮ್ಮ ಯೌವನದ ಜೀವನದಲ್ಲಿ ಅತಿಯಾಗಿ ಒಂದು ಸಾರಿ ಡಿಪ್ರೆಷನ್ಗೆ ಹೋದಾಗ ಅವರು ಆಪಲ್ ಮಾಲೀಕರಾದಂತಹ ಸ್ಟೀವ್ ಜಾಬರನ್ನ ಭೇಟಿ ಕೊಡುತ್ತಾರೆ. ಅವರ ಸಲಹೆ ಮೇರೆಗೆ ಅವರು ಭಾರತದ ಉತ್ತರಾಖಂಡ್ನಲ್ಲಿರುವ ಕರೋಲಿಬಾಗ್ನಲ್ಲಿರುವ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ಕೆಲಕಾಲ ಸೇವೆ ಮಾಡಿ ಉಳಿದುಕೊಳ್ಳುತ್ತಾರೆ. ಮಾರ್ಕ್ ಜುಕರ್ಬರ್ಗ್ ಅವರಿಗೆ ಆ ದೇವಸ್ಥಾನದಲ್ಲಿ ಜ್ಞಾನೋದಯ ಆಯಿತು ಎಂದು ನಂಬಿದ್ದಾರೆ. ಅಂದಿನಿಂದ ಅವರು ಹಿಂದೂ ಧರ್ಮದಲ್ಲಿ, ಹಿಂದೂ ದೇವತೆಗಳಲ್ಲಿ ಅತಿಯಾದ ನಂಬಿಕೆಯನ್ನಿಟ್ಟಿದ್ದಾರೆ. ಮುಂದೆ ಅವರು ಅಮೆರಿಕಕ್ಕೆ ಹೋಗಿ ಫೇಸ್ಬುಕ್ ಅನ್ನುವ ಕಂಪನಿಯನ್ನು ಪ್ರಾರಂಭ ಮಾಡುತ್ತಾರೆ. ಈಗ ಅವರು ವಿಶ್ವದಲ್ಲಿ ಒಬ್ಬ ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ. ಈಗಲೂ ಕೂಡ ಮಾರ್ಕ್ ಜುಕರ್ಬರ್ಗ್ ತಮ್ಮ ಮನೆಗಳಲ್ಲಿ, ತಮ್ಮ ಆಫೀಸುಗಳಲ್ಲಿ ದಸರಾ, ದೀಪಾವಳಿ, ಗಣೇಶನ ಹಬ್ಬವನ್ನ ತಪ್ಪದೇ ಆಚರಿಸುತ್ತಾರೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಯಾರಿಗೂ ಗೊತ್ತಿಲ್ಲದ ಹಾಗೆ ಭಾರತಕ್ಕೆ ಬಂದು ಕರೋಲಿಬಾಗ್ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ ಎನ್ನುವ ಮಾಹಿತಿ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಸ್ಟೀವ್ ಜಾಬ್, ನೀವು ಬಳಸುವಂತಹ ಆಪಲ್ ಫೋನ್ಗಳ ಜನಕ ಸ್ಟೀವ್ ಜಾಬ್ ಕೂಡ ಹಿಂದೂ ಧರ್ಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನು ಹೊಂದಿದ್ದರು ಹಾಗೂ ಅತಿಯಾಗಿ ಪ್ರಭಾವಿತರಾಗಿದ್ದರು. ಸ್ಟೀವ್ ಜಾಬ್ ವಿವೇಕಾನಂದ ಅವರ ಭಾಷಣದಿಂದ ಪ್ರಭಾವಿತರಾಗಿ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡಿದ್ದರು. ಅವರು ಕೂಡ ಉತ್ತರಾಖಂಡದಲ್ಲಿರುವಂತಹ ಕರೋಲಿಬಾ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಿದ್ದರು. ಸ್ಟೀವ್ ಜಾಬ್ ಆಪಲ್ ಕಂಪನಿಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮೊದಲು ಇಲ್ಲಿಗೆ ಭೇಟಿ ಕೊಟ್ಟಿದ್ದರು ಎಂದು ಇಲ್ಲಿನ ಆಚಾರ್ಯರು ಹಾಗೂ ಪೂಜಾರಿಗಳು ಹೇಳುತ್ತಾರೆ. ಅವರು ಕರೋಲಿಬಾ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ವರ್ಷ ತಪ್ಪದೇ ಭೇಟಿ ಕೊಡುತ್ತಾರೆ. ಅದಲ್ಲದೆ ಅವರು ಅತಿಯಾಗಿ ಹನುಮಂತನನ್ನ ನಂಬಿದ್ದರು. ಇದೇ ಕಾರಣ ಅವರು ತಮ್ಮ ಜೇಬಿನಲ್ಲಿ ಸದಾ ಹನುಮಂತನ ಒಂದು ಚಿಕ್ಕ ಮೂರ್ತಿಯನ್ನು ಕೂಡ ಇಟ್ಟುಕೊಂಡಿದ್ದರು ಎಂದು ಹೇಳಲಾಗುತ್ತಿದೆ. ಜೂಲಿಯಾ ರಾಬರ್ಟ್, ಜೂಲಿಯಾ ರಾಬರ್ಟ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಇವರು ಹಾಲಿವುಡ್ನ ಪ್ರಸಿದ್ಧ ನಟಿ ಹಾಗೂ ನಿರ್ಮಾಪಕಿ. ಜೂಲಿಯಾ ರಾಬರ್ಟ್ ಅವರನ್ನ ವಿಶ್ವದ ಅತಿ ಹೆಚ್ಚು ಸಂಭಾವನೆ ಪಡೆಯುವಂತಹ ನಟಿಯಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತಿದೆ. ಇವರು ಹುಟ್ಟಿದ್ದು ಕ್ರಿಶ್ಚಿಯನ್ ಧರ್ಮದಲ್ಲಿ, ಆದರೆ ಯಾಕೆ ಅವರು ಹಿಂದೂ ಧರ್ಮವನ್ನು ಪಾಲಿಸುತ್ತೇನೆ ಹಾಗೂ ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ ಎನ್ನುವುದನ್ನ 2010 ಅಮೆರಿಕನ್ ನ್ಯೂಸ್ ಚಾನೆಲ್ಗೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಅವರು ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾರೆ. ತಮ್ಮಲ್ಲಿ ಇಷ್ಟೆಲ್ಲ ದುಡ್ಡಿದ್ದರೂ ಕೂಡ ಅವರಿಗೆ ಮನಃಶಾಂತಿ ಇರಲಿಲ್ಲ. ದುಡ್ಡು ಇದ್ದರೂ ಮನಃಶಾಂತಿ ಇಲ್ಲದೆ ಇದ್ದಾಗ ಜೀವನ ವ್ಯರ್ಥ. ಹೀಗಿದ್ದಾಗ ಅವರು ಒಂದು ಸಾರಿ ಭಾರತಕ್ಕೆ ಭೇಟಿ ಕೊಡುತ್ತಾರೆ ಹಾಗೂ ವಾರಣಾಸಿಗೂ ಭೇಟಿ ಕೊಡುತ್ತಾರೆ. ಆಗ ವಾರಣಾಸಿಗೆ ಭೇಟಿ ಕೊಟ್ಟಾಗ ಅವರಿಗೆ ಆ ಪದ್ಧತಿಗಳು ಹಾಗೂ ಹಿಂದೂ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡಾಗ ಅವರಿಗೆ ಆ ಕಾಶಿ ವಿಶ್ವನಾಥನ ದರ್ಶನವಾಗುತ್ತದೆ. ಜೊತೆಗೆ ಅವರಿಗೆ ಅದೇ ಸಂದರ್ಭದಲ್ಲಿ ಜ್ಞಾನೋದಯವಾಗಿ ತಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಕೊಟ್ಟಿತ್ತು ಎಂದು ಹೇಳಿ
ಹೇಳಿಕೊಂಡಿದ್ದಾರೆ. ಅಂದಿನಿಂದ ಅವರು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡಿದ್ದೇನೆ ಎಂದು ಹೇಳಿಕೊಂಡಿದ್ದಾರೆ. ಇವರ ಪ್ರಕಾರ ವಿಶ್ವದಲ್ಲಿ ಕೇವಲ ಹಿಂದೂ ಧರ್ಮ ಮಾತ್ರ ಮನಸ್ಸಿಗೆ ಆತ್ಮಕ್ಕೆ ನೆಮ್ಮದಿ ಕೊಡುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಹಾಗೂ ಜೀವನವನ್ನ ಯಾವ ರೀತಿ ನಡೆಸಿಕೊಂಡು ಹೋಗಬೇಕು ಎನ್ನುವುದಕ್ಕೆ ಹಿಂದೂ ಧರ್ಮವೇ ದಾರಿದೀಪವಾಗಿದೆ ಎಂದು ಹೇಳಿಕೊಂಡಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಯಾಕೆ ಬೇರೆ ಧರ್ಮದ ಜನರು ಅದರಲ್ಲೂ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಹಿಂದೂ ಧರ್ಮಕ್ಕೆ ಪ್ರಭಾವಿತರಾಗುತ್ತಿದ್ದಾರೆ ಹಾಗೂ ಹಿಂದೂ ಧರ್ಮವನ್ನ ಅನುಸರಿಸುತ್ತಿದ್ದಾರೆ ಹಾಗೂ ಕೆಲವೊಬ್ಬರು ಈಗಾಗಲೇ ಮತಾಂತರಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಟ್ರೆಂಡ್ ಇನ್ನೂ ಮುಂದುವರೆಯಲಿದೆ ಎಂದು ಇತ್ತೀಚೆಗೆ ನಡೆದ ಒಂದು ಸರ್ವೆಯಲ್ಲಿ ಗೊತ್ತಾಗಿದೆ. ನಿಜಕ್ಕೂ ನೀವುಗಳು ಹಿಂದೂ ಆದಲ್ಲಿ ಹೆಮ್ಮೆ ಪಡುವಂತಹ ವಿಷಯ. ನಮ್ಮ ದೇಶ ಎಷ್ಟು ಶ್ರೇಷ್ಠ, ಎಷ್ಟು ಹಳೆಯದಾದಂತಹ ಒಂದು ಸಂಸ್ಕೃತಿ ಧರ್ಮ ನಮ್ಮದು ಎಂದು ಇದರಿಂದಲೇ ಗೊತ್ತಾಗುತ್ತದೆ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.